ಇದು ಅತ್ಯಂತ ನಿರೀಕ್ಷಿತ ಸುದ್ದಿ ಇದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಯಾಕಂದರೆ ಘನ ಬಿ ಜೆ ಪಿ ಸರ್ಕಾರ ಹಲವು ಹಗರಣಗಳ ಕಾರಣಕ್ಕೆ ಜನವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ ಇದರ ಜೊತೆಯಲ್ಲಿ ಪಿ ಎಸ್ ಐ ಹಗರಣ ಇರಬಹುದು ಫಾರ್ಟಿ ಪರ್ಸೆಂಟ್ ಕಮಿಷನ್ ದಂಧೆ ಹಗರಣ ಇರಬಹುದು ಕೆಲ ಪ್ರಕರಣಗಳಲ್ಲಿ ಖುದ್ದು ಸಚಿವರು ಮತ್ತು ಶಾಸಕರು ದರ್ಪ ತೋರಿಸ್ತಿರುವಂತಹ ಒಂದಷ್ಟು ಘಟನೆಗಳಿರಬಹುದು ಎಲ್ಲವೂ ಜಿ ಎಸ್ ಟಿ ವಿಚಾರ ಇರಲಿ ಕನ್ನಡ ವಿಚಾರ ಇರಲಿ ಎಲ್ಲದರಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಬರ್ತಾ ಇದೆ ಇಂಥ ಸಂದರ್ಭದಲ್ಲೇ ಈ ಕಡೆ ಸಿದ್ದರಾಮಯ್ಯ ಅವರು ಒಂದಾದ ಮೇಲೊಂದಾದ ಒಂದು ಬಾಣಗಳನ್ನು ಬಿಡ್ತಿದ್ದಾರೆ ಪ್ರಧಾನಿ ಮೋದಿ ಅವರು ಬಂದಿದ್ದಿನ ಕೂಡ ಡಜನ್ ಟ್ವೀಟ್ಗಳ ಮೂಲಕ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು ಮತ್ತೊಮ್ಮೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರುವಂತಹ ಸಂದರ್ಭಕ್ಕೆ ಸರಿಯಾಗಿ ಕಾಂಗ್ರೆಸ್ಗೆ ಆಘಾತ ಗ್ಯಾರಂಟಿ ಇದು ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಒಂದು ಸಂಗತಿ ಪ್ರಕಾರ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರಿಗೆ ದೆಹಲಿಯ ಕೆಲ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಶಾಕ್ ನೀಡ್ತವೆ ಮತ್ತೊಮ್ಮೆ ಬಂಧನಗೊಳಗಾಗಬಹುದು ಅಥವಾ ಅವರ ಮೇಲೆ ಬೇರೆ ಆರೋಪಗಳು ಬೀಳಬಹುದು ಈ ಥರದ ಒಂದು ನಡೆಯ ಮೂಲಕ ಅಸ್ತ್ರದ ಮೂಲಕ ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನಗಳು ಬಿ ಜೆ ಪಿ ಮಾಡ್ತವೆ ಅನ್ನುವಂತಹ ಚರ್ಚೆ ನಡೀತಿದೆ ಯಾಕಂದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಿ ಜೆ ಪಿಗೆ ಅತ್ಯಂತ ನಿರ್ಣಾಯಕವಾದದ್ದು ಯಾಕಂದರೆ ದಕ್ಷಿಣ ಭಾರತದಲ್ಲಿ ಪ್ರಧಾನಿ ಮೋದಿಯವರು ಒಂದಷ್ಟು ಸಂಸದರನ್ನು ಗೆಲ್ಲಿಸಿಕೊಳ್ಳುವಂತಹ ಅವಕಾಶ ಇರುವಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೂ ಮುನ್ನ ವಿಧಾನಸಭೆಯನ್ನು ಗೆದ್ದುಕೊಂಡ್ರೆ ತಾನೇ ಲೋಕಸಭೆಯನ್ನು ಗೆಲ್ಲೋಕ್ಕಾಗೋದು ಈ ನಿರೀಕ್ಷೆ ಇಟ್ಕೊಂಡೆ ಕರ್ನಾಟಕವನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪ್ರಧಾನಿ ಮೋದಿ ಅವರು ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ರ್ಯಾಲಿಗಳನ್ನು ಮಾಡಬಹುದು ಅದಕ್ಕೂ ಮುಂಚೆ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟರೆ ಮಾತ್ರ ಸಿದ್ದು ವರ್ಸಸ್ ಮೋದಿ ಅನ್ನುವಂತಹ ಯುದ್ಧಕ್ಕೆ ಒಂದು ರಣರೋಚಕ ಘಟ್ಟ ತಲುಪುವಂತಹ ರಣರೋಚಕತೆ ಸಿಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಯಾಕಂದರೆ ಈಗ ಪ್ರಧಾನಿ ಮೋದಿಯವರು ಬಿ ಜೆ ಪಿ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟುಗಳ ಕಾರಣಕ್ಕೋಸ್ಕರ ಮೋದಿ ಇಲ್ಲಿ ಬಂದರೂ ಕೂಡ ತಲೆ ತಗ್ಗಿಸಬೇಕಾಗತ್ತೆ ಒಂದಷ್ಟು ಘಟನೆಗಳ ಕಾರಣ ನೋಡಿದ್ರೆ ಅಂತಹದ್ದೊಂದು ಮುಖಭಂಗವನ್ನು ಅವರು ಅನುಭವಿಸ್ಬಾರ್ದು ಅನ್ನೋದಾದ್ರೆ ಬಿ ಜೆ ಪಿ ಸರ್ಕಾರ ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಪ್ರಧಾನ ಮೋ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ನಾಯಕನಿಗೆ ಒಂದು ಆರೋಪವನ್ನು ಹೊರಿಸಿದ್ರೆ ಆಗ ನಾವು ಭ್ರಷ್ಟರಲ್ಲಪ್ಪ ನೀವು ಭ್ರಷ್ಟರು ನೀವು ಕಳಂಕಿತರು ಅನ್ನುವಂತಹ ಮಾತಾಡಲಿಕ್ಕೆ ಒಂದು ಆಸ್ಪದ ಸಿಗತ್ತೆ ಇದೇ ಕಾರಣಕ್ಕೋಸ್ಕರನೇ ಯಾಕೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳ್ತಾರೆ ನಾನು ಭ್ರಷ್ಟಾಚಾರ ಮಾಡಿ ದಿನ ಮಾಡಿದ್ರೆ ದಾಖಲೆ ಕೊಡಿ ಅಂತ ಆದರೆ ನೀವು ಮಾಡಿದ್ದೀರಾ ಅನ್ನೋದಕ್ಕೆ ಕೆಂಪಣ್ಣ ಅವ್ರ ದಾಖಲೆ ಇದೆ ನೋಡಿ ಸಾಲು ಸಾಲು ಪತ್ರಿಕೆಗಳು ಬರೆದಿದ್ದಾವೆ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿದೆ ಅನ್ನೋದನ್ನು ಸಾಕ್ಷಿ ಸಮೇತ ತೋರಿಸ್ತಾರೆ ಆದರೆ ಪ್ರಧಾನಿ ಮೋದಿಯವರು ಸಿದ್ದರಾಮಯ್ಯವರ ಆರೋಪಕ್ಕೆ ಯಾವ ಉತ್ತರ ಕೊಡೋಕ್ಕಾಗ್ತಿಲ್ಲ ಮೋದಿಯವರು ಬಿಡಿ ರಾಜ್ಯ ಬಿ ಜೆ ಪಿ ಘಟಕವೇ ಸರಿಯಾಗಿ ಸ್ಪಷ್ಟ ಟಕ್ಕರನ್ನು ಸಿದ್ದರಾಮಯ್ಯ ಅವರಿಗೆ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲವನ್ನೂ ಎಲ್ಲ ಜನ ನೋಡ್ತಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಜನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಕ್ರಿಯವಾಗಿರಲಿಲ್ಲ ಈಗ ಒಂದು ಬಿ ಜೆ ಪಿಯ ಕಮೆಂಟ್ಗೆ ಕಾಂಗ್ರೆಸ್ನಿಂದಲೂ ನೂರಾರು ಕಮೆಂಟ್ಗಳು ಬೀಳುತ್ತೆ ಬಿ ಜೆ ಪಿಯಿಂದಲೂ ಬೀಳುತ್ತೆ ಈಗ ಡಿಜಿಟಲ್ ವಾರ್ ಶುರುವಾಗಿದೆ ಇಂಥ ಒಂದು ವಾತಾವರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಪ್ರಧಾನಿ ಮೋದಿ ಅನ್ನುವಂತಹ ಯುದ್ಧ ಡಿಜಿಟಲ್ ವಾರ್ ನಡೆಯುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರಿಗೆ ಒಂದು ಅಸ್ತ್ರ ಬೇಕಾಗತ್ತೆ ಆ ಅಸ್ತ್ರವನ್ನು ತಗೊಂಡೆ ಅವರು ಮತ್ತೆ ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬರ್ತಾರೆ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ದೆಹಲಿಯ ಒಂದಷ್ಟು ಸರ್ಕಾರಿ ಸಂಸ್ಥೆಗಳು ಯಾಕಂದರೆ ವಿಪಕ್ಷಗಳು ಅವುಗಳನ್ನು ಸರ್ಕಾರದ ಕೈಗೊಂಬೆಗಳು ಅನ್ನುವಂತಹ ಒಂದು ಹೆಸರಿನಿಂದ ಉಲ್ಲೇಖಿಸುವಂತಹ ಏನು ಕೈಗೊಂಬೆಗಳಿವೆ ಅಂತಹ ಕೈಗೊಂಬೆಗಳು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತೊಬ್ಬ ನಾಯಕನನ್ನು ಜಮೀರ್ ಅಹಮದ್ ಖಾನ್ ಅವರನ್ನು ಮತ್ತೆ ಅಳಿಸಬಹುದು ಅವರ ವಿರುದ್ಧ ಮತ್ತಷ್ಟು ಆರೋಪ ಹೊರಿಸಬಹುದು ಅಥವಾ ಅವರನ್ನು ಬಂಧಿಸಬಹುದು ಅವರನ್ನು ಮತ್ತೆ ಕೋರ್ಟ್ ಕಟಕಟೆಯ ಮುಂದೆ ನಿಲ್ಲಿಸಬಹುದು ಈ ಮೂಲಕ ಕಾಂಗ್ರೆಸ್ನಲ್ಲಿ ಭ್ರಷ್ಟರಿದ್ದಾರೆ ಕಾಂಗ್ರೆಸ್ ಕೂಡ ಭ್ರಷ್ಟ ಪಕ್ಷ ಅನ್ನುವಂತಹ ಒಂದು ವಾದ ಮಂಡಿಸಲಿಕ್ಕೆ ಬಿ ಜೆ ಪಿಗೆ ಅವಕಾಶ ಸಿಗುತ್ತೆ ಅಂತಹ ಅಸ್ತ್ರ ಇಟ್ಕೊಂಡು ಮೋದಿ ಕರ್ನಾಟಕಕ್ಕೆ ಬರ್ತಾರೆ ಆದರೆ ಸಿದ್ದರಾಮಯ್ಯ ಅವರನ್ನು ಕಟ್ಟಕಟ್ಟೆಗೆ ನಿಲ್ಲಿಸುವಂತಹ ಕೆಲಸವನ್ನು ಮೋದಿಯವರು ಮಾಡಲಿಕ್ಕಾಗೋದಿಲ್ಲ ಬಿ ಜೆ ಪಿ ಸರ್ಕಾರ ರಾಜ್ಯ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಕೂಡ ಮಾಡುವಂತಹ ಪ್ರಯತ್ನ ಮಾಡೋದಿಲ್ಲ ಯಾಕೆ ಸಿದ್ದು ವರ್ಸಸ್ ಮೋದಿ ಯುದ್ಧದಲ್ಲಿ ನಿಜಕ್ಕೂ ಮೇಲ್ನೋಟಕ್ಕೆ ಗೆಲ್ಲಬಹುದಾದಂಥವರು ಯಾರು ಕಾಂಗ್ರೆಸ್ನ ಪ್ರಭಾವಿ ನಾಯಕ ನಿಜಕ್ಕೂ ಜೈಲಿಗೆ ಹೋಗಬಹುದಾ ಅಥವಾ ಮತ್ತೊಮ್ಮೆ ಬಂಧನಕ್ಕೊಳಗಾಗಬಹುದಾ ಅಥವಾ ಕೋರ್ಟ್ ಕಟಕಟಿಯಲ್ಲಿ ನಿಲ್ಲಬಹುದಾ ಇಂಥ ಅಸ್ತ್ರಗಳ ಮೂಲಕ ಬಿ ಜೆ ಪಿ ಮಾಡ್ತಿರುವಂಥದ್ದು ದ್ವೇಷದ ರಾಜಕಾರಣನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬೆಲ್ಲ ಖಾನತ್ತಿ